ಚುನಾವಣೆ ಮುಗಿದು ಸತತ 2 ವರ್ಷ 2 ತಿಂಗಳ ಬಳಿಕ ಉಡುಪಿ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಹುದ್ದೆಗೆ ಆಯ್ಕೆ ನಡೆದಿದ್ದು ನೂತನ ಅಧ್ಯಕ್ಷರಾಗಿ ಪರಕಳದ ಸುಮಿತ್ರ ನಾಯಕ ಹಾಗೂ ಉಪಾಧ್ಯಕ್ಷರಾಗಿ ಲಕ್ಷ್ಮಿ ಮೆಂಡರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಶಾಸಕ ರಘುಪತಿ ಭಟ್ ಅವರು ಅಭಿನಂದಿಸಿದರು ಈ ವೇಳೆ ಮಾತನಾಡಿದ ಶಾಸಕರು ಉಡುಪಿ ನಗರಸಭೆ ವಿಎಸ್ ಆಚಾರ್ಯ ಅವರ ಕಾಲದಿಂದಲೂ ರಾಷ್ಟ್ರಕ್ಕೆ ಮಾದರಿಯಾಗಿ ಹೆಸರು ಗಳಿಸಿದೆ ಉಡುಪಿ ನಗರಸಭೆಯನ್ನ ಹಲವಾರು ಗಣ್ಯರು ಆಡಳಿತ ನಡೆಸಿದ್ದು ಅದರ ಸಂಪ್ರದಾಯವನ್ನ ಮುಂದುವರಿಸಿಕೊಂಡು ಹೋಗುವ ಜವಾಬ್ದಾರಿ ನೂತನ ಅಧ್ಯಕ್ಷರದ್ದು ಅವರಿಗೆ 35 ಮಂದಿ ಸದಸ್ಯರು ಕೂಡ ಸಾಥ್ ನೀಡಿ ಮಾದರಿ ನಗರಸಭೆಯಾಗಿ ಮಾಡುವಂತೆ ಕರೆ ನೀಡಿದರು ದೊಡ್ಡ ನಗರಸಭೆಗೆ ಬಹಳ ದೊಡ್ಡ ಇತಿಹಾಸ ಪುರಸಭೆ ಅಂತ ಇರುವಾಗಲೂ ಸಹಿತ ನಗರಸಭೆ ಅಂತ ಕರೆಸಿಕೊಂಡಂತದ್ದು ರಂಗನಾಥನೆ ಅಂತವರು ಕೆಕೆಪಿ ಅಂತವರು ಡಾಕ್ಟರ್ ವಿಎಸ್ ಆಚಾರ್ಯ ಅಂತವರು ಸೌಶೇಖರ್ ಭಟ್ರು ಬಿಜಾರಿ ಪ್ರಭಾಕರ್ ನಾಯ್ಕರು ಇನ್ನು ಹಲವಾರು ಆನಂದಿ ಅವರು ಇರ್ಬೋದು ಚಿತ್ರರಂಜನ್ ಇಂತ ಒಂದು ನಗರಸಭೆಯಲ್ಲಿ ಅಧ್ಯಕ್ಷರಾಗಿ ಸುದೀರ್ಘ ಅವಧಿಯಲ್ಲಿ ಇಲ್ಲಿ ಕೆಲಸ ಮಾಡಿ ಇಡೀ ರಾಷ್ಟ್ರಕ್ಕೆ ಒಂದು ಅತ್ಯುತ್ತಮವಾದಂತ ನಗರಸಭೆ ಅಂತ ಗುರುತಿಸಿಕೊಂಡಿರುವಂತ ಒಂದು ನಗರಸಭೆ ಹಾಗಾಗಿ ಇವತ್ತು ಅಧ್ಯಕ್ಷರು ಆಗಿ ಜವಾಬ್ದಾರಿಯನ್ನ ವಹಿಸಿಕೊಂಡಂತವರಿಗೆ ಅಷ್ಟು ಜವಾಬ್ದಾರಿ ಇದೆ ಆ ಎಲ್ಲ ಯಾರು ತಮ್ಮ ನಮ್ಮ ಹಿರಿಯರು ನಗರಸಭೆಯಲ್ಲಿ ಏನು ಹಾಕಿಕೊಟ್ಟಂತ ದಾರಿ ಇದೆ ಅದರಲ್ಲಿ ನಾವು ನಡೆಯಬೇಕಾದಂತದ್ದು ನಮ್ಮ ಕರ್ತವ್ಯ ಅಂತ ಅನಿಸ್ತಾ ಇದೆ ವಿರೋಧ ಪಕ್ಷದ ಪರವಾಗಿ ಮಾತನಾಡಿದ ರಮೇಶ್ ಕಾಂಚನ್ ಅವರು ನಗರಸಭೆಯಲ್ಲಿ ಮಾಡುವ ಉತ್ತಮ ಕೆಲಸಗಳಿಗೆ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಸದಾ ಬೆಂಬಲ ಕೊಡಲಿದ್ದು ಸಂಖ್ಯೆಯ ಅನುಗುಣದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಕೇವಲ 4 ಮಂದಿ ಇದ್ದರೂ ಕೂಡ ನಮ್ಮನ್ನ ಕಡೆಗಣಿಸುವ ಕೆಲಸ ನಡೆದರೆ ಸದನದ ಒಳಗೂ ಹೊರಗೂ ಪ್ರತಿಭಟಿಸಲಾಗುತ್ತೆ ಅಂತ ಹೇಳಿದರು ಜನರು ಬಹಳಷ್ಟು ನಿರೀಕ್ಷೆ ಇಟ್ಟು ನಿಮ್ಮನ್ನು ಅಧಿಕಾರಿಗೆ ತಂದಿದ್ದಾರೆ ಹಾಗಾಗಿ ನಮ್ಮ ಉಡುಪಿ ನಗರಕ್ಕೆ ಬೇಕಾಗುವಂತದ್ದು ಬಹಳ ದಾರಿದೀಪ ನೀರು ಸ್ವಚ್ಛತೆ ಮತ್ತೆ ಡ್ರೈನೇಜ್ ಈ ನಾಲ್ಕರ ಬಗ್ಗೆ ಬಹಳಷ್ಟು ತಾವು ಗಮನ ಕೊಡಬೇಕು ವಿಶೇಷವಾಗಿ ನಿಮಗೆ ಅನುಭವ ಇದೆ ಮತ್ತೆ ಇಲ್ಲಿ ನಾವು ಈಗ ಉಪಾಧ್ಯಕ್ಷರಾಗಿ ಲಕ್ಷ್ಮಿ ಮೆಂಡರ್ ಅವರ ಆಯ್ಕೆ ಆಗಿದ್ದಾರೆ ಅಭಿನಂದನೆ ಇಬ್ಬರಿಗೂ ಕೂಡ ಅಭಿನಂದನೆಗಳು ಒಂದು ಪರಕಲ ಭಾಗ ಆದರೆ ಇನ್ನೊಂದು ಮತ್ತೆ ಭಾಗಕ್ಕೆ ಆಯ್ಕೆ ಪ್ರಕ್ರಿಯೆ ನಡೆದಿದೆ ಒಳ್ಳೆಯದು ತಮ್ಮಲ್ಲಿ ಒಂದು ವಿನಂತಿ ಏನಂತ ಹೇಳಿದ್ರೆ